ನರ್ಮದಾ ನದಿಯ ದಡದಲ್ಲಿ ಪರಶುರಾಮ ಎನ್ನುವವರು ಆಯುರ್ವೇದ ಚಿಕಿತ್ಸೆಯನ್ನು ಮಾಡಿ ಅವರ ಬಳಿ ಯಾರೂ ಬಂದರೂ ಕೂಡ ಎಷ್ಟು ದೊಡ್ಡ ಕಾಯಿಲೆಯಾದರೂ ಅದನ್ನು ಗುಣಪಡಿಸುತ್ತಿದ್ರು. ಪರಶುರಾಮನಿಗೆ ಒಬ್ಬ ಮಗನಿದ್ದ, ಅವನ ಹೆಸರು ಲಕ್ಷ್ಮಣ. ಪರಶುರಾಮರು ಅವರಿಗೆ ಗೊತ್ತಿರುವ ಆಯುರ್ವೇದ ಚಿಕಿತ್ಸೆಯನ್ನು ತನ್ನ ಮಗನಿಗೂ ಕೂಡ ಹೇಳಿಕೊಡ್ತಿದ್ರು. ಅಪ್ಪ, ನನಗೆ ಯಾಕಪ್ಪ ಆಯುರ್ವೇದ ಔಷಧ ಬಗ್ಗೆ ಹೇಳಿಕೊಡ್ತಿದ್ದೀರಾ? ಇದರಿಂದ ನಮಗೆ ಯಾವುದೇ ರೀತಿಯ ಲಾಭ ಏನೂ ಬರ್ತಾ ಇಲ್ವಲ್ಲ? ನೀವು ಬೇರೆ ಈ ಔಷಧಿಯನ್ನು ಫ್ರೀಯಾಗಿ ಮಾಡ್ತಾ ಇದ್ದೀರಾ ಹಾಗೆ ಅಂತ ಲಕ್ಷ್ಮಣ್ ಪರಶುರಾಮರ ಬಳಿ ಹೇಳಿದ. ಆಗ ಪರಶುರಾಮರು, ಲಕ್ಷ್ಮಣ, ಇದನ್ನು ನಾವು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಿದ್ದೀವಿ. ಯಾವ ಕೆಲಸ ಆದ್ರೂ ಆ ಕೆಲಸ ಮಾಡಿದ್ಮೇಲೆ ಆ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ನಾವು ತಗೋಬಹುದು. ಆದ್ರೆ ಜೀವ ಉಳಿಸುವಂತ ಕೆಲಸದಲ್ಲಿ ನಾವು ಪ್ರತಿಫಲನ ನೋಡೋದು ತಪ್ಪಲ್ವಪ್ಪ. ಒಬ್ಬ ಮನುಷ್ಯನ ಜೀವವನ್ನು ಹೇಗೆ ಹಣಕ್ಕೆ ಹೋಲಿಸೋದು ಹೇಳು? ನಾಳೆ ನಿನಗೂ ಈ ರೀತಿ ಪರಿಸ್ಥಿತಿ ಬಂದಾಗ ಏನ್ ಮಾಡೋದು? ಹಾಗೆ ಅಂತ ಪರಶುರಾಮರು ತನ್ನ ಮಗನಿಗೆ ಆಯುರ್ವೇದ ಚಿಕಿತ್ಸೆ ಮಹತ್ವವನ್ನು ಮತ್ತು ವಿವರಗಳನ್ನು ಹೇಳಿಕೊಟ್ರು. ನೋವಿನಿಂದ ಬರುವಂತಹ ಮನುಷ್ಯರನ್ನು ಹಣ ಕೊಡುವ ಮಿಷಿನ್ನಂತೆ ಅಲ್ಲದೆ ಮಾನವೀಯತೆ ದೃಷ್ಟಿಯಿಂದ ನೋಡ್ಬೇಕು ಅಂತ ಹೇಳಿಕೊಟ್ಟರು. ಆದ್ರೆ ಲಕ್ಷ್ಮಣನಿಗೆ ಏನೂ ಅರ್ಥ ಆಗ್ಲಿಲ್ಲ. ಒಂದು ದಿನ ಪರಶುರಾಮರು ಹಡಗಿನಲ್ಲಿ ನರ್ಮದಾ ನದಿಯನ್ನು ದಾಟ್ತಾ ಇರುವಾಗ ಆ ಹಡಗು ಸುಳಿಯಲ್ಲಿ ಸಿಲುಕಿಕೊಂಡು ಪರಶುರಾಮರು ಮತ್ತು ಅವರ ಹೆಂಡತಿ ಜೀವವನ್ನು ಕಳ್ಕೊಂಡ್ರು. ಲಕ್ಷ್ಮಣ ಅನಾಥನಾದ. ಪರಶುರಾಮರ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿದ್ದ ಜನರು ಅವರ ಮಗನಾದ ಲಕ್ಷ್ಮಣನನ್ನು ಕೂಡ ಚೆನ್ನಾಗಿ ನೋಡಿಕೊಂಡ್ರು. ಒಂದು ದಿನ ಒಂದು ಹುಡುಗಿ ಆಟಾಡ್ತಿರುವಾಗ ಅವಳನ್ನು ಹಾವು ಕಚ್ಚಿಬಿಡ್ತು. ತಕ್ಷಣ ಆ ಹುಡುಗಿ ಬಾಯಲ್ಲಿ ನೊರೆ ಬಂದು ಕೆಳಗೆ ಬಿದ್ಬಿಟ್ಲು. ಆ ಹುಡುಗಿಯ ತಂದೆ ತಾಯಿ ಅವಳನ್ನು ಲಕ್ಷ್ಮಣನ ಬಳಿ ಕರ್ಕೊ ಬಂದು, ಅಪ್ಪ ಲಕ್ಷ್ಮಣ್, ನೀನೇ ನನ್ನ ಮಗಳನ್ನ ಕಾಪಾಡ್ಬೇಕಪ್ಪ. ನಿಮ್ ತಂದೆ ಇದ್ದಿದ್ರೆ ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಕಾಪಾಡ್ತಾರೆ ಹಾಗೆ ಹೇಳಿ ಅಳ್ತಾನೆ ನಿಂತಿದ್ಲು. ಲಕ್ಷ್ಮಣನಿಗೆ ಆ ಮಗುವನ್ನು ನೋಡಿದ ತಕ್ಷಣ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ತಕ್ಷಣ ಅವನು ಅವರ ತಂದೆ ಬರೆದಿಟ್ಟ ಪುಸ್ತಕವನ್ನು ಓದಿ ಅದರಲ್ಲಿದ್ದ ಮದ್ದುಗಳನ್ನು ಆ ಮಗುವಿಗೆ ಕೊಟ್ಟು ಆ ಮಗುವನ್ನು ಕಾಪಾಡಿ ಬಿಟ್ಟ. ಆಗ ಆ ಮಗುವಿನ ತಂದೆ ತಾಯಿ ಲಕ್ಷ್ಮಣನಿಗೆ ಕೈಯನ್ನು ಜೋಡಿಸಿ ಧನ್ಯವಾದಗಳನ್ನು ಹೇಳಿದರು. ಆ ಕ್ಷಣ ಲಕ್ಷ್ಮಣನಿಗೆ ಅರ್ಥ ಆಯಿತು ವೈದ್ಯದ ಮಹತ್ವ ಏನು ಅಂತ. ಒಬ್ಬ ಮನುಷ್ಯ ಅಥವಾ ಪ್ರಾಣಿಯನ್ನು ಕಾಪಾಡಿದರೆ ಅವರ ಕಣ್ಣಿನಲ್ಲಿ ಕಾಣುವಂತಹ ಸಂತೋಷವನ್ನು ಆ ಕ್ಷಣ ಲಕ್ಷ್ಮಣ ನೋಡಿದ. ಅಂದಿನಿಂದ ತಂದೆಯ ವೈದ್ಯಕೀಯವನ್ನು ಅವನೇ ಮಾಡಲು ಆರಂಭಿಸಿದ. ಅಪ್ಪ ಲಕ್ಷ್ಮಣ, ಇವರು ನಮ್ಮ ತಂದೆ ಸ್ವಲ್ಪ ದಿನದಿಂದ ಮಲಗಿದಲ್ಲೇ ಆಗ್ಬಿಟ್ಟಿದ್ದಾರೆ. ಎಷ್ಟೋ ವೈದ್ಯರ ಹತ್ರ ತೋರಿಸಿದ್ರು ಅದರಿಂದ ಯಾವ ಫಲನೂ ಸಿಗ್ಲಿಲ್ಲ. ಕೊನೆಗೆ ನಿನ್ ಬಗ್ಗೆ ಗೊತ್ತಾಗಿ ಇಲ್ಲಿ ಬಂದಿದೀವಿ. ನೀನೇ ಏನಾದ್ರೂ ಮಾಡಿ ನಮ್ ತಂದೆಗೆ ಬಂದಿರುವ ಕಾಯಿಲೆನ ಗುಣಪಡಿಸ್ಬೇಕು ಹಾಗೆ ಅಂತ ಹೇಳಿದ್ರು ಆ ವ್ಯಕ್ತಿ. ಆ ನಂತರ ಲಕ್ಷ್ಮಣ್ ಅವರನ್ನು ಪರೀಕ್ಷೆ ಮಾಡಿ, ನೀವೇನು ಚಿಂತೆ ಮಾಡಬೇಡಿ, ಎರಡು ದಿನ ಕಳೆದು ಆಮೇಲೆ ಬನ್ನಿ. ಅಷ್ಟರಲ್ಲಿ ನಾನು ನಿಮ್ ತಂದೆಗೆ ಬಂದಿರುವ ಕಾಯಿಲೆಗೆ ಔಷಧಿಯನ್ನು ಸಿದ್ಧ ಮಾಡಿರ್ತೀನಿ ಹಾಗೆ ಅಂತ ಹೇಳಿ ಅವರನ್ನು ಕಳಿಸಿಕೊಟ್ಟ. ಲಕ್ಷ್ಮಣ ಆ ಮದ್ದುಗಳನ್ನು ತಯಾರಿಸಲು ಗಿಡಮೂಲಿಕೆಗಳನ್ನು ತರೋಣ ಅಂತ ನರ್ಮದಾ ನದಿಯ ದಡಕ್ಕೆ ಹೋದ. ಹೀಗೆ ಅವನು ತುಂಬಾ ದೂರ ಬಂದ ಕಾರಣ ಅವನು ನಡೆದು ಬಂದ ದಾರಿಯನ್ನು ಮರೆತೇ ಬಿಟ್ಟ. ಲಕ್ಷ್ಮಣ ಬೆಟ್ಟದ ಮೇಲೆ ಬಂದಿದ್ದರಿಂದ ಅವನಿಗೆ ಕುಡಿಯಲು ನೀರು ಕೂಡ ಸಿಗಲೇ ಇಲ್ಲ. ಕೊನೆಯಲ್ಲಿ ಲಕ್ಷ್ಮಣ್ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ್ಬಿಟ್ಟ. ಸ್ವಲ್ಪ ಸಮಯ ಕಳೆದು ಅವನು ಕಣ್ತೆರೆದು ನೋಡುವಾಗ ಒಂದು ಗುಡಿಸಲ ಮನೆಯಲ್ಲಿ ಇದ್ದ. ಲಕ್ಷ್ಮಣನ ಶಬ್ದ ಕೇಳಿ ಒಂದಜ್ಜಿ ಅವನ ಬಳಿ ಬಂದು, ನೋಡಪ್ಪ, ನೀನೀ ಕಾಡಲ್ಲಿ ಬಿದ್ದೋಗಿದ್ದೆ, ಅದಕ್ಕೇನೆ ನಿನ್ನೆಲ್ ಕರ್ಕೊಂಡ್ ಬಂದಿದೀವಿ. ಈ ಗಂಜಿನ ಕುಡಿಯಪ್ಪ, ಎಲ್ಲ ಸರಿಯಾಗುತ್ತೆ ಹಾಗೆಂತೇಳಿ ಗಂಜಿನ ಕೊಟ್ರು. ಲಕ್ಷ್ಮಣನನ್ನು ಆ ಅಜ್ಜಿ ಮತ್ತು ಅವರ ಮಗಳು ಶಿವಾನಿಯು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಅಮ್ಮ, ನನ್ನ ಕಾಪಾಡಿ ಇಲ್ಲಿ ಕರ್ಕೊಬಂದು ಉಪಚರಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನಿವಾಗ ನನ್ನ ಊರಿಗೆ ಹೋಗ್ಬೇಕು, ಅಲ್ಲೊಬ್ರಿಗೆ ಮದ್ದನ್ನು ಮಾಡ್ಬೇಕು ಹಾಗೆ ಹೇಳಿ ಆ ಅಜ್ಜಿ ಜೊತೆನೆ ಅವರ ಊರಿಗೆ ಹೋಗುವಂತಹ ದಾರಿಯನ್ನು ಕೇಳಿಕೊಂಡು ಅದೇ ದಾರಿಯಲ್ಲಿ ಅವನು ತಂದಿದ್ದ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಹೋಗಿ ಔಷಧಿ ಮಾಡಿ ಆ ವ್ಯಕ್ತಿಯನ್ನು ಕಾಪಾಡಿದ. ಸ್ವಲ್ಪ ದಿನಗಳ ನಂತರ ಕಾಡಿನಲ್ಲಿ ಲಕ್ಷ್ಮಣನಿಗೆ ಸಹಾಯ ಮಾಡಿದಂತಹ ಅಜ್ಜಿ ಅವರ ಮಗಳಿಗೆ ಏನೋ ಒಂದು ಕಾಯಿಲೆ ಬಂದಿದೆ ಅಂತ ಎಲ್ಲಾ ವೈದ್ಯರ ಬಳಿ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಆಗ ಅವರಿಗೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ, ಅಮ್ಮ, ನಿಮ್ ಮಗಳಿಗೆ ಎಷ್ಟೋ ವೈದ್ಯರ ಬಳಿ ಕರ್ಕೊಂಡೋದ್ರಿ, ಆದ್ರೆ ಎಲ್ಲೂ ಗುಣ ಆಗ್ಲಿಲ್ಲ. ಇಲ್ಲಿ ನರ್ಮದಾ ನದಿಯ ದಡದಲ್ಲಿ ಒಬ್ರು ವೈದ್ಯರಿದ್ದಾರೆ, ಅವರ ಬಳಿ ಕರ್ಕೊಂಡೋಗಿ, ಎಲ್ಲಾನು ಸರಿಯಾಗುತ್ತೆ. ಅದರಿಂದ ಅವರು ನರ್ಮದಾ ನದಿಯ ದಡಕ್ಕೆ ಬಂದರು. ಅಲ್ಲಿ ಲಕ್ಷ್ಮಣನನ್ನು ನೋಡಿದ್ರು.
ಅಮ್ಮ ನೀವ ಏನ್ ಇಲ್ಲಿಗೆ ಬಂದಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ಅಂತ ಕೇಳಿದ ತಕ್ಷಣ ಅವರು, ಅಯ್ಯ ನನ್ನ ಮಗಳಿಗೆ ಯಾವುದೋ ಒಂದು ಅಂಟು ಕಾಯಿಲೆ ಬಂದ್ಬಿಟ್ಟಿದೆ, ನೀವೇ ಏನಾದ್ರೂ ಮಾಡಿ ಅವಳನ್ನ ಗುಣಪಡಿಸ್ಬೇಕು ಹಾಗೆ ಅಂತ ಹೇಳಿದ್ರು. ಲಕ್ಷ್ಮಣ ಅವಳನ್ನು ಪರೀಕ್ಷೆ ಮಾಡಿ ಸ್ವಲ್ಪ ದಿನಕ್ಕೆ ಅವನ ಮನೆಯಲ್ಲೇ ಅವಳನ್ನು ಇರಿಸಿಕೊಂಡು ವೈದ್ಯ ಮಾಡಿ ಕಾಯಿಲೆಯನ್ನು ಗುಣಪಡಿಸಿದ. ಅಯ್ಯ ನಾವು ನಿಮ್ ಸಹಾಯನ ಯಾವಾಗ್ಲೂ ಮರೆಯಲ್ಲ. ಅಯ್ಯೋ ಯಾಕಮ್ಮ ಹಾಗೆಲ್ಲ ಮಾತಾಡ್ತಿದ್ದೀರಾ, ಅವತ್ ನೀವು ನನಗೆ ಮಾಡಿ ಸಹಾಯದಿಂದನೇ ನಾನಿವತ್ತು ಜೀವಂತವಾಗಿರೋದು. ಪ್ರತಿಫಲವನ್ನು ನೋಡದೆ ನಾವು ಮಾಡಿರುವ ಸಹಾಯ ಒಂದಲ್ಲ ಒಂದಿನ ನಮಗೆ ಸಹಾಯ ಮಾಡುತ್ತೆ ಅಂತ ನಮ್ಮ ತಂದೆ ಹೇಳಿದ್ದಾರೆ. ಅವತ್ತು ನೀವು ಮಾಡಿದಂತಹ ಸಹಾಯಕ್ಕೆ ನಿಮಗ್ ಸಹಾಯ ಮಾಡ್ಲಿಕ್ಕೆ ಅಂತ ನನಗೆ ದೇವ್ರು ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಹಾಗೆ ಅಂತ ಹೇಳಿದ ಲಕ್ಷ್ಮಣ್. ಹೀಗೆ ಸ್ವಲ್ಪ ದಿನದಲ್ಲಿ ಶಿವಾನಿಯನ್ನು ಮದುವೆ ಮಾಡಿಕೊಂಡು ಎಲ್ಲಾ ಜನರಿಗೆ ವೈದ್ಯವನ್ನು ಮಾಡ್ತಾ ಇದ್ದ ಲಕ್ಷ್ಮಣ್. ಒಂದಾನೊಂದು ಕಾಲದಲ್ಲಿ ಚಿತ್ರಾಂಗದ ಎನ್ನುವ ಊರಿನಲ್ಲಿ ವಿಜಯ್, ಮುರುಳಿ, ವೇಣು ಎನ್ನುವ ಮೂರು ಜನ ಸ್ನೇಹಿತರಿದ್ರು. ಅವರು ಮೂರು ಜನ ಸೇರಿ ವಜ್ರ ವ್ಯಾಪಾರ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಲೇ, ನಾವು ವಜ್ರ ವ್ಯಾಪಾರ ಮಾಡ್ಲಿಕ್ಕೆ ನನ್ನ ಕಡೆಯಿಂದ ಕೊಡ್ಬೇಕಾದ ಪಾಲಲ್ಲಿ ನನ್ ಜೊತೆ ಸ್ವಲ್ಪನೇ ಹಣ ಇದೆ ಕಣೋ, ನೀವಿಬ್ರು ಸೇರಿ ವ್ಯಾಪಾರನ ಆರಂಭಿಸಿ ಹಾಗೆ ಅಂತ ವಿಜಯ್ ಹೇಳಿದ ತಕ್ಷಣ ಅದಕ್ಕೆ ಮುರುಳಿ, ಲೇ ವಿಜಯ್ ನನ್ನ ಪರಿಸ್ಥಿತಿ ಕೂಡ ಹಾಗೇನೇ ಇದೆ ಕಣೋ, ಸ್ವಲ್ಪ ದಿನಗಳ ಹಿಂದೆ ತಂದೆಗೆ ಹುಷಾರಿಲ್ದೆ ಆಯ್ತಲ್ವಾ, ಅದಕ್ಕೆ ನಾನು ಕೂಡಿಟ್ಟಿರೋ ಹಣ ಎಲ್ಲ ಖರ್ಚಾಯ್ತು ಕಣೋ, ಈಗ ವ್ಯಾಪಾರಕ್ಕೆ ದುಡ್ಡಾಕ್ಲಿಕ್ಕೆ ನನ್ ಜೊತೆ ಸ್ವಲ್ಪ ಕೂಡ ಹಣ ಇಲ್ಲ ಕಣೋ ಹಾಗೆ ಅಂತ ಬೇಜಾರು ಮಾಡ್ಕೊಂಡ ಮುರುಳಿ. ಇಬ್ಬರ ಕಷ್ಟವನ್ನು ಕೇಳಿ ವೇಣು ಹೀಗೆ ಹೇಳಿದ, ಲೈ ವಿಜಯ್ ನೀವ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ತಾ ಇದ್ದೀರಾ, ನಾವು ಮೂರ್ ಜನ ಸೇರಿ ತಾನೇ ವ್ಯಾಪಾರ ಮಾಡ್ಬೇಕು ಅನ್ಕೊಂಡಿದ್ದೋ, ಅದರಲ್ಲಿ ಯಾವ ಲಾಭ ಬಂದ್ರೂ ಕೂಡ ಮೂರ್ ಜನ ಸರಿಸಮವಾಗಿ ಹಂಚ್ಕೋಬೇಕು ಅಂತ ಇದ್ದೋ ಅಲ್ವಾ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ವ್ಯಾಪಾರಕ್ಕೆ ಬೇಕಾದ ಹಣವನ್ನು ನಾನು ಹಾಕ್ತೀನಿ, ನಿಮ್ಮಿಂದ ಏನ್ ಮಾಡಕ್ಕಾಗುತ್ತೋ ಅದ್ನ ಮಾಡಿ, ಬರುವಂತಹ ಲಾಭದಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಅಂತ ಕೊಡಿ ಸಾಕು ಹಾಗೆ ಅಂತ ವೇಣು ಹೇಳಿದ ತಕ್ಷಣ ಅವರಿಬ್ಬರು ಒಪ್ಪಿಕೊಂಡರು. ಹೀಗೆ ಮೂರು ಜನ ಕೂಡ ಸ್ವಲ್ಪ ಸ್ವಲ್ಪ ಹಣವನ್ನು ಹಾಕಿ ವ್ಯಾಪಾರವನ್ನು ಆರಂಭಿಸಿದರು. ವೇಣು ಇವರಿಬ್ಬರಿಗಿಂತ ಅಧಿಕ ಹಣವನ್ನು ಹಾಕಿದ್ದ, ಆದರೆ ಅವನಿಗೆ ಕಾರಣಾಂತರದಿಂದ ವ್ಯಾಪಾರದಿಂದ ಸ್ವಲ್ಪ ದಿನಕ್ಕೆ ಹೊರಗೆ ಇರಬೇಕಾಯಿತು. ಲೈ ಸ್ವಲ್ಪ ದಿನ ನಾನು ವ್ಯಾಪಾರಕ್ಕೆ ಬರಕ್ಕಾಗದಿಲ್ಲ, ನೀವಿಬ್ರೇ ನೋಡ್ಬೇಕಾಗುತ್ತೆ, ನಾನು ಮನೆಯಲ್ಲೇ ಇರಬೇಕಾಗುತ್ತೆ, ನೀವಿಬ್ರು ಇದ್ದೀರಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಹಾಗೆ ಅಂತ ಹೇಳಿದ. ಅದಕ್ಕೆ ವಿಜಯ್, ವೇಣು ನಾವಿದ್ದೀವಲ್ವಾ, ನೀನ್ ಅದೆಲ್ಲ ನಮ್ಗೆ ಹೇಳ್ಬೇಕಾ, ನಿನ್ಗೆ ಯಾವಾಗ ಬರಕ್ಕಾಗುತ್ತೋ ಅವಾಗ ಬಾ ಹಾಗೆ ಅಂತ ವೇಣುವಿಗೆ ಧೈರ್ಯವನ್ನು ಹೇಳಿ ಕಳಿಸಿದ್ರು ಇಬ್ಬರು ಸ್ನೇಹಿತರು. ವೇಣು ಸ್ವಲ್ಪ ದಿನ ಮನೆಯಲ್ಲೇ ಇದ್ದು ಅವನ ಎಲ್ಲಾ ತೊಂದರೆಗಳನ್ನು ಸರಿಪಡಿಸಿಕೊಂಡು ಮತ್ತೆ ವ್ಯಾಪಾರಕ್ಕೆ ಹಿಂದಿರುಗಿ ಬಂದ. ವಿಜಯ್, ಮುರುಳಿ, ಸ್ವಲ್ಪ ತಿಂಗಳು ನಾನು ನನ್ನ ವ್ಯಾಪಾರದಲ್ಲಿ ಆಗಿರುವ ಲಾಭವನ್ನು ತಗೊಂಡಿಲ್ಲಲ್ಲ, ಇವತ್ತು ಅದನ್ನ ನೋಡೋಣ ಹಾಗೆ ಅಂತ ವೇಣು ಕೇಳಿದ. ಲೈ ವೇಣು, ಇಷ್ಟು ದಿನ ವ್ಯಾಪಾರ ಚೆನ್ನಾಗೇ ನಡೀಲಿಲ್ಲ, ತುಂಬಾ ನಷ್ಟನೇ ಆಗ್ತಿತ್ತು. ಹೌದು ವೇಣು, ನಾವು ಇವಾಗ ನಮ್ಮ ಕೈಯಲ್ಲಿರೋ ದುಡ್ಡನ್ನೆಲ್ಲ ಹಾಕಿ ವ್ಯಾಪಾರ ಹಾಳಾಗಬಾರ್ದು ಅಂತ ನೋಡ್ತಾ ಇದ್ದೀವಿ ಹೀಗೆ ಇಬ್ಬರು ಸ್ನೇಹಿತರು ಹೇಳಿದರು. ಅದಕ್ಕೆ ವೇಣು, ಹೌದಾ, ಪರವಾಗಿಲ್ಲ ಕಣು, ಮೊದಲಲ್ಲಿ ವ್ಯಾಪಾರ ಯಾವಾಗ್ಲೂ ಹೀಗೇನೆ ಹೋಗ್ತಾ ಇರುತ್ತೆ ಹಾಗೆ ಅಂತ ಹೇಳಿ ಆವತ್ತಿನಿಂದ ವೇಣುವೇ ಎಲ್ಲ ವ್ಯಾಪಾರವನ್ನು ನೋಡ್ಕೊಳ್ತಿದ್ದ. ವೇಣು ಪುನಃ ವ್ಯಾಪಾರವನ್ನು ಆರಂಭಿಸಿದ ಮೇಲೆ ವ್ಯಾಪಾರ ತುಂಬಾ ಲಾಭದಿಂದ ನಡೀತಾ ಇತ್ತು. ಆ ತಿಂಗಳ ಕೊನೆಯಲ್ಲಿ ಬಂದ ಲಾಭದಲ್ಲಿ ಮೂರು ಜನ ಸರಿಸಮವಾಗಿ ವಿಂಗಡಿಸಿದ್ರು. ಆವಾಗ ವೇಣು, ಲೈ ವ್ಯಾಪಾರಕ್ಕೆ ಅಂತ ನಾನು ಮೊದಲು ಹಣ ಹಾಕಿದೆ ಅಲ್ಲ, ಇವಾಗ ಅದನ್ನ ಕೊಡ್ಬೋದಾ ಹಾಗೆ ಅಂತ ಕೇಳಿದ ತಕ್ಷಣ ಅದಕ್ಕೆ ಅವರು, ಯಾಕೋ ಹಣನ ನಾವು ಕೊಡ್ಬೇಕು, ನೀನು ಬರದೇ ಇದ್ದಾಗ ನಾವು ತಾನೇ ನಮ್ ಕೈಯಿಂದ ಎಲ್ಲಾನು ನೋಡ್ಕೊಳ್ತಾ ಇದ್ದೋ, ಇವಾಗ ನೀನೇ ನಮ್ಗೆ ದುಡ್ಡು ಕೊಡ್ಬೇಕು ಹಾಗೆ ಅಂತ ಇವರಿಬ್ಬರು ಹೇಳಿದಾಗ ವೇಣು ತುಂಬಾ ಆಶ್ಚರ್ಯದಿಂದ, ಸರಿ ಕಣ್ರು, ನನಗಿವಾಗ ಹಣದ ಅವಶ್ಯಕತೆ ಇದೆ, ನಾನು ಆಮೇಲೆ ಕೊಡ್ತೀನಿ ಹಾಗೆ ಹೇಳಿ ವೇಣು ಅಲ್ಲಿಂದ ಹೊರಟೋದ. ಆದ್ರೆ ವೇಣುವಿಗೆ ಇಬ್ಬರ ಸ್ನೇಹಿತರ ಮೇಲೆ ತುಂಬಾನೇ ಸಂಶಯ ಬಂತು, ಅದರಿಂದ ವೇಣುವಿಗೆ ಅವರ ಮೇಲೆ ನಂಬಿಕೆ ಹೊರಟೋಯ್ತು. ಹೀಗೆ ವೇಣು ಇಲ್ಲದ ಸಮಯದಲ್ಲಿ ಇಬ್ಬರು ಸ್ನೇಹಿತರು ಬಂದ ಲಾಭವನ್ನು ಅವರೇ ತಗೊಂಡು, ಲಾಭನೇ ಬಂದಿಲ್ಲ, ಇದುವರೆಗೂ ನಷ್ಟನೇ ಆಗ್ತಾ ಇತ್ತು ಅಂತ ವೇಣುವಿನ ಬಳಿ ಸುಳ್ಳು ಹೇಳಿದ್ದಾರೆ ಅಂತ ಗೊತ್ತಾಯ್ತು. ವೇಣು ಹೋಗಿ ಇದ್ರ ಬಗ್ಗೆ ಅವ್ರ ಜೊತೆ ಕೇಳಿದಾಗ ಅವರಿಬ್ಬರು, ಲೈ ವಿಜಯ್ ಇವ್ ನಮ್ನ ಬಿಡದಿಲ್ಲ, ಹೊರಗಿನವರಿಗೆ ಗೊತ್ತಾದ್ರೆ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯೋದಿಲ್ಲ ಹಾಗೆ ಅಂತ ಅವರಿಬ್ಬರು ಅವರೊಳಗೇನೆ ಮಾತಾಡ್ಕೊಂಡು ವೇಣುವಿನ ಸರಿ ಹೊಡೆದ್ಬಿಟ್ರು. ಅದರಿಂದ ವೇಣು ಸ್ವಯ ತಪ್ಪಿ ಕೆಳಗೆ ಬಿದ್ದೋದ. ಲೈ ಇವನು ಸತ್ತೋದ ಅನ್ಸುತ್ತೆ, ಇವಾಗ ಏನ್ ಮಾಡೋದು, ನಮ್ಮ ಊರಲ್ಲಿರುವ ಕೊಳದಲ್ಲಿ ಇವನ್ನ ಎತ್ತಿ ಬಿಸಾಕ್ಬಿಡೋಣ
ಹಾಗೆ ಅವರಿಬ್ರು ಯೋಚನೆ ಮಾಡಿದ್ರು. ಇವರಿಬ್ಬರು ಅಂದುಕೊಂಡ ಹಾಗೇನೆ ವೇಣುವಿನ ಮೇಲೆ ಕಲ್ಲನ್ನು ಕಟ್ಟಿ ಬಾವಿಗೆ ಬಿಸಾಕಿದ್ರು. ವೇಣುವಿಗೆ ನೀರಿಗೆ ಬಿದ್ದ ತಕ್ಷಣ ಪ್ರಜ್ಞೆನೂ ಬಂತು. ಅವನ ಮೈಯಲ್ಲಿ ಕಟ್ಟಿರುವ ಕಲ್ಲನ್ನು ಬಿಡಿಸಿಕೊಂಡು ಅವನು ಮೇಲೆ ಬರುವಾಗ ಬಾವಿಯ ಕೆಳಭಾಗದಲ್ಲಿ ಏನೋ ಚಿನ್ನದಂತೆ ಹೊಳೆಯುತ್ತಿರುವುದು ಅವನ ಕಣ್ಣಿಗೆ ಕಾಣಿಸಿತು. ವೇಣು ತಕ್ಷಣ ಬಾವಿಯ ಕೆಳಭಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ತುಂಬಾನೇ ಚಿನ್ನಗಳಿತ್ತು. ವೇಣು ಅದನ್ನು ನೋಡಿ ಆಶ್ಚರ್ಯಪಟ್ಟು ಆ ಬಾವಿಯಿಂದ ಹೊರಬಂದು, ನಾನು ನಂಬಿದ ನನ್ನ ಸ್ನೇಹಿತರು ನನ್ನ ಮೋಸ ಮಾಡಿಬಿಟ್ರು. ಹೌದು, ನಂಬಿಕೆ ಇರುವ ಜಾಗದಲ್ಲೇ ಮೋಸನೂ ಇರುತ್ತೆ. ಆದರೆ ನನಗೆ ಒಳ್ಳೆಯದೇ ನಡೆದಿದೆ. ಈ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಯೋಚನೆ ಮಾಡಿಕೊಂಡು ವೇಣು ಸ್ವಲ್ಪ ಸ್ವಲ್ಪವಾಗಿ ಅದರೊಳಗೆ ಇದ್ದ ಚಿನ್ನವನ್ನು ಮೇಲೆಗೆ ತೆಗೆದು ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ಶ್ರೀಮಂತನಾಗಿ ಬೆಳೆದು ಬಿಟ್ಟ. ವೇಣುವಿನ ಸ್ನೇಹಿತರು ವೇಣುವಿಗೆ ಮೋಸ ಮಾಡಿ ಅವರ ವ್ಯಾಪಾರದಲ್ಲೂ ಕೂಡ ನಷ್ಟ ಹೊಂದಿ ನಡು ರಸ್ತೆಗೆ ಬಂದ್ಬಿಟ್ರು. ವೇಣುವಿನ ಅದೃಷ್ಟದಿಂದ ಅವನು ಇನ್ನೂ ಮೇಲ್ಮಟ್ಟಕ್ಕೆ ಬೆಳೆದು ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದ.